ಮಾಡಿದ್ರೆ ಕ್ರಮ ತೆಗೆದುಕೊಳ್ತೀನಿ, ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀನಿ ಅಂತ ನ್ಯೂಸ್ 18 ಗೆ ಸಚಿವ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕ್ಷೇತ್ರದಲ್ಲಿ ಪರಿಶೀಲನೆ ಮಾಡಲಾಗಿದೆ, ನಷ್ಟಕ್ಕೆ ಪರಿಹಾರವನ್ನು ಕೊಡ್ತೀವಿ, ಸಿಎಂ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಎಂದರು ಆರ್ ಅಶೋಕ್. ನ್ಯೂಸ್ 18 ಜೊತೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಅವರ ಜೊತೆ ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಮಳೆ ಹಾನಿ ಪ್ರದೇಶಕ್ಕೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ. ಸದ್ಯ ಅವರು ಕೂಡ ಪರಿಶೀಲನೆ ಮಾಡ್ತಾರೆ, ಅವರನ್ನ ಮಾತಾಡ್ಸೋಣ ಸರ್. ಈಗ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ, ಮಾತಾಡಿ ಸರ್. ಮಳೆ ಹಾನಿ ಏರಿಯಾದಲ್ಲಿ ಬಂದಿದ್ದೀರಿ, ಇವತ್ತು ಫ್ಲಡ್ ಆಗಿರುವಂತ ಏರಿಯಾಗಳಿಗೆ ಇವತ್ತು ಭೇಟಿ ಮಾಡಿದ್ದೀರಿ. ನಾವು ನಮ್ಮ ಕಮಿಷನರ್ ಎಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಮೀಟಿಂಗು ಸಹ ಕರೆದಿದ್ದಾರೆ. ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು ಅಷ್ಟು ಪರಿಹಾರವನ್ನ ನಾವು ಕೊಡ್ತೀರಿ. ಮತ್ತೆ ಏನೇನು ನಾಳೆ ಇವತ್ತು ಅಥವಾ ನಾಳೆ ಮತ್ತೆ ಫ್ಲಡ್ ಆಗಕ್ಕೆ ಸಾಧ್ಯ ಇರೋದ್ರಿಂದ ಇಲ್ಲೇ ಒಂದು ತಂಡವನ್ನ ಇಲ್ಲೇ ಇಟ್ಟು ಎಲ್ಲೆಲ್ಲಿ ಫ್ಲಡ್ ಆಗ್ತಾ ಇದೆಯೋ ಅಲ್ಲಿ ಜಾಗೃತೆಯಿಂದ ಕೆಲಸ ಮಾಡೋಕೆ ಸೂಚನೆಯನ್ನು ಕೊಡ್ತೀನಿ. ಸರ್, ರಾತ್ರಿ ಮಳೆ ಆಗಿದ ತಕ್ಷಣ ನೀವು ಕೂಡ ಸ್ಥಳಕ್ಕೆ ಬಂದ್ರಿ, ಎಲ್ಲ ಪರಿಶೀಲನೆ ಮಾಡಿದ್ರಿ. ಈ ಸಂದರ್ಭದಲ್ಲಿ ಸಾಕಷ್ಟು ಹಾನಿ ಆಗಿತ್ತು, ಮನೆಗಳೆಲ್ಲ ದತ್ತಾತ್ರೇಯ ಮಾಡಿಕೊಂಡು ನೀರು ತುಂಬಿಕೊಂಡಿತ್ತು. ಹೌದು, ನೀರು ತುಂಬಿಕೊಂಡಿತ್ತು. ಅದಾದ್ಮೇಲೆ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆಲ್ಲ ನೀರೆಲ್ಲ ಖಾಲಿಯಾಗಿ ವಾಪಸ್ ಹೋಗಿದೆ. ಈಗ ಯಾರ ಮನೆಯಲ್ಲೂ ನೀರು ಉಳಿದಿಲ್ಲ. ಈಗ ಹೌದು, ಅದೇ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಮ್ಮ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಟೀಮ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಊಟ ವಸತಿ ಏನೇನಿದೆಯೋ ಎಲ್ಲವನ್ನ ನಾವು ಸರ್ಕಾರದ ಕಡೆಯಿಂದಾನೇ ನೋಡ್ಕೊಂತಿರೋ. ಬಿಬಿಎಂಪಿ ಅವರ ಜೊತೆ ಚರ್ಚೆ ಮಾಡಿದಿರಿ, ಈಗ ಒಂದು ಘಟನೆಗೆ ಕಾರಣ ಏನು ಅಂತ? ಇದು ರಾಜಕೋಲಿ ಫ್ಲಡ್ ಆಗಿ ಎಲ್ಲ ಹೋಗಿದೆ ಅಂತ, ಏನ್ ಕಾರಣ? ಇದು ಕಾರಣ ಅಂತ ಅಲ್ಲ, ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಜಾಸ್ತಿ ಪ್ರತಿ ವರ್ಷನೂ ಕೂಡ ಒಂದು 5,000-6,000 ಮನೆ ಎಕ್ಸ್ಟ್ರಾ ಬಿಲ್ಡ್ ಆಗ್ತಾ ಇದೆ, ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಮತ್ತೆ ಕಸ ತೆಗೆದುಕೊಂಡು ಮೋರಿಗಳಿಗೆ ಹಾಕೋದು, ಸ್ಟ್ರಾ ಮೋಟರ್ ಡ್ರೈನಲ್ಲಿ ಈ ಹಾಸಿಗೆ ಚಾಪೆ ಇವೆಲ್ಲವನ್ನ ಆಗ್ತಾ ಇದ್ದಾರೆ. ಸೊ ಅವೆಲ್ಲ ಬಂದು ಬ್ಲಾಕ್ ಆಗ್ತಾ ಇದೆ. ಆ ಬ್ಲಾಕ್ ಆಗೋ ಪಾಯಿಂಟ್ ಅಲ್ಲಿ ಈ ತರ ಫ್ಲಡ್ ಆಗ್ತಾ ಇದೆ. ಸರ್, ಕಾಮಗಾರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಈ ಮಳೆಗಾಲದಲ್ಲಿ, ಇದೇ ಸ್ವಲ್ಪ ಕಾರಣ ಆಯ್ತು ಅಂತ ಸರ್? ಅದು ಒಂದು ರೀಸನ್ ಅದು ಹೇಳ್ತೀನಿ ನಾನು ಇನ್ಮೇಲೆ. ಆ ತರದ ಮಳೆಗಾಲದಲ್ಲಿ ಕಾಮಗಾರಿಗಳನ್ನು ಮಾಡಬಾರದು ಅಂತ ಸೂಚನೆ. ಒತ್ತುವರಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಒತ್ತುವರಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ತರದ ವ್ಯಕ್ತಿಗಳಿದಾರಲ್ಲ, ಲೋಕಲ್ ಅವರೇ ಮಾಡೋದವರು, ಒತ್ತುವರಿ ಎಲ್ಲ ಈ ಏರಿಯಾದವರೇ ಮಾಡಿರೋದು, ಬೇರೆ ಏರಿಯಾದ ಆ ಸಂದರ್ಭದಲ್ಲೇ ನಮ್ಮ ಗಮನಕ್ಕೆ ತಂದು ಹೇಳಿದ್ರೆ ಡೆಮಾಲಿಷನ್ ಮಾಡಬಹುದು, ಗೊತ್ತೇ ಆಗಲ್ಲ, ಕಟ್ಕೊಂಡ್ಬಿಟ್ಟಿರ್ತಾರೆ. ಈ ತರ ಆದಾಗ ಸಮಸ್ಯೆಗಳು ಉದ್ಭವ ಆಗ್ತದೆ. ಮನೆ ಹಾನಿಯಾದವರಿಗೆ ಆರೋಪಿಗಳಿಂದ ಏನ್ ಭರವಸೆ? ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ ನಾನು 12 ಗಂಟೆಗೆ. 12-12:30 ಅಷ್ಟೊತ್ತಿಗೆ ಇಡೀ ಬೆಂಗಳೂರಿಗೆ ಏನು ಹಾನಿ ಆಗಿದೆ ಅವ್ರ ಪರಿಹಾರ ಕೊಡುವಂತದಕ್ಕೆ NDRF ಇದರಿಂದ ವ್ಯವಸ್ಥೆ ಮಾಡ್ತಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಂತು ಬೆಂಗಳೂರಿಗೆ ಭಾರಿ ಮಳೆ, ಭಾರಿ ಅವಾಂತರವನ್ನ ಸೃಷ್ಟಿ ಮಾಡಿತು. ಬೆಂಗಳೂರು ರೌಂಡ್ಸ್ ಮಾಡಬೇಕು ಅಂತ ಇದೀಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಂತೆ. ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ, ಅದಾದ್ಮೇಲೆ ಮುಖ್ಯಮಂತ್ರಿಗಳ ಬೆಂಗಳೂರು ರೌಂಡ್ಸ್. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸಿದ ನಂತರ ಪರಿಹಾರದ ಘೋಷಣೆ ಮಾಡ್ತಾರೆ ಸಾಧ್ಯತೆ ಇದೆ. ಏನೇನಾಗಬೇಕು ತುರ್ತು ಕ್ರಮಗಳು, ಅದಾದ್ಮೇಲೆ ಮಳೆ ಬರ್ತಿರೋದ್ರಿಂದ, ಬಂದಿರುವುದರಿಂದ ಮತ್ತು ಬರುವುದರಿಂದ, ಸೊ ಹಾಗಾಗಿ ಇನ್ನೂ 2 ದಿನ ಎಲ್ಲೋ ಅಲರ್ಟ್ ಇದೆ ಬೆಂಗಳೂರಿಗೆ. ಹಾಗಾಗಿ ಮೀಟಿಂಗ್ ಮುಗಿಸಿದ ತಕ್ಷಣ ಬೆಂಗಳೂರಿನ ರೌಂಡ್ಸ್ ಹೋಗುವಂತಹ ಸಾಧ್ಯತೆ. ಹೀಗಾಗಿ ಬೆಂಗಳೂರು ರೌಂಡ್ಸ್ ಹೋಗ್ತೀನಿ ನಾನು ಅಂತ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲಿ ಮುಖ್ಯಮಂತ್ರಿಗಳು ಓಡಾಡ್ತಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಬೆಂಗಳೂರಿನ ಸಿಎಂ ಈ ಕ್ಷಣ ಬರ್ತಿರೋ ಅಪ್ಡೇಟ್ ಮಾಹಿತಿ ಪ್ರಕಾರ ಸಿಎಂ ಯಡಿಯೂರಪ್ಪನವರು ರೌಂಡ್ಸ್ ಹೊರಟಿದ್ದಾರೆ. ಮೀಟಿಂಗ್ ಕತೆ ಓಕೆ, ಮೀಟಿಂಗ್ ಅಲ್ಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ, ಪಕ್ಕ ಪಕ್ಕ ಕೂತ್ಕೊಂಡು ಒಂದೇ ಕಾರಲ್ಲಿ ಬೇಕಾದ್ರು. ಬಟ್ ಸ್ಟಿಲ್ ಮೀಟಿಂಗ್ ಹೊರಟಿದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಮಾಹಿತಿ ಈಗ ಹೊರಡ್ತಾ ಇದೆಯಲ್ಲ ಬಲಭಾಗದಲ್ಲಿ, ಅದು ಈ ಕ್ಷಣ ಬರ್ತಿರುವ ಫ್ರೆಶ್ ಲೈವ್ ವಿಜುವಲ್ಸ್ ಎಕ್ಸ್ಕ್ಲೂಸಿವ್. ಬೆಂಗಳೂರಿನ ರೌಂಡ್ ಶುರುವಾಯಿತು ಮುಖ್ಯಮಂತ್ರಿಗಳದು. ಏನಿದು ಕಾರ್ಪೊರೇಟರ್, ಸ್ಥಳೀಯ ಹಂತದ ನಾಯಕರು, ಶಾಸಕರು, ಮಂತ್ರಿಗಳು ಎಲ್ಲರೂ ಇದ್ರಪ್ಪ, ಯಾಕೆ ಮುಖ್ಯಮಂತ್ರಿಗಳೇ ಹೊರಟರು ಅಂತ ಮಾತ್ರ ಗೊತ್ತಾಗ್ಲಿಲ್ವಲ್ಲ. ಅಫ್ಕೋರ್ಸ್ ಹೊರಳಿ, ತಪ್ಪೇನಿಲ್ಲ, ಅವ್ರಿಗೂ ಗೊತ್ತಾಗಬೇಕು. ಬಟ್ ಒಂದು ಆರ್ಡ್ರು ಕೊಟ್ಟು ಹೋಗಿ ನೋಡಿ ಏನೇನಾಗಬೇಕು ಅಂತೆಲ್ಲ ಹೇಳ್ಬೋದಾಗಿತ್ತು. ಬಟ್ ಸ್ಟಿಲ್ ಅವರೇ ಹೊರಟಿದ್ದಾರೆ ಮುತುವರ್ಜಿ ತಗೊಂಡು. ಗುಡ್, ಅದು ಒಳ್ಳೆ ಬೆಳವಣಿಗೆ. ಲೆಟ್ಸ್ ಸಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಬೆಂಗಳೂರು ರೌಂಡ್ ಶುರು ಮಾಡಿದ್ದಾರೆ ಅವರ ಕೃಷ್ಣ ನಿವಾಸದಿಂದ ಅಂತ ಅನ್ನಿಸ್ತಾ ಇದೆ. ಇದು ಅಲ್ಲಿಂದ ಹೊರಟ್ರೆ ಟ್ರ್ಯಾಕಿಂಗ್ ಗೊತ್ತಿಲ್ಲ ನನಗೆ, ಶೇಷಾದ್ರಿಪುರಂ ಅಂತೂ ಗ್ಯಾರಂಟಿ. ಅಲ್ಲಿಂದ ನೆಕ್ಸ್ಟ್ ನನ್ನ ಪ್ರಕಾರ ಹೊಸಕೇರಳಿಗೆ, ಅಂದರೆ ಅದು ನೇರವಾಗಿ ಅಫ್ಕೋರ್ಸ್ ಹೊಸಕೇರಳಿಗೆ ಹೋಗಬೇಕು, ಇನ್ನೆಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಡೆ ಇದೆ, ಮಳೆ ಆಗಿದೆ ಇಲ್ಲ ಅಂತಲ್ಲ, ಬಟ್ ಅತಿ ಹೆಚ್ಚು ಹಾನಿಗೊಳಗಾಗಿರೋದು ಹೊಸಕೇರಳಿ. ಹಾಗಾಗಿ ಅತಿ
ಕಡಿಮೆ ಅವಧಿಯಲ್ಲಿ ರೀಚ್ ಆಗೋದು ಹೊಸಕೆರೆಳಿಗೆ ಅಂದರೆ ಅದು ಮೆಜೆಸ್ಟಿಕ್ಕು, ಗೂಡ್ ಶೆಡ್ ರೋಡು, ಚಾಮರಾಜಪೇಟೆ, ಅದೇ ಸಿ ಸಿ ಬಿ ಆಫೀಸ್ ಇದೆಯಲ್ಲ ಅಲ್ಲಿಂದ ಚಾಮರಾಜಪೇಟೆ, ತದನಂತರ ಗಾಂಧಿ ಬಜಾರು, ಅಲ್ಲಿಂದ ಹನುಮಂತ ನಗರ 50 feet ರೋಡು ನೇರವಾಗಿ ಸೀತಾ ಸರ್ಕಲ್ಲು ಹೊಸಕೆರೆಳಿ. ಇದು ದ ಶಾರ್ಟೆಸ್ಟ್ ರೂಟು. ಅವರಿರುವಂಥ ಕೃಷ್ಣ ನಿವಾಸದಿಂದ ಹೊಸಕೆರೆಳಿಗೆ ತಲುಪುವ ರೂಟ್ ಇದು. ಅದು ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಗೂಡ್ ಶೆಡ್ ರೋಡ್ ಬೇಡ, ಚಿಕ್ಕದು ಅಂತ ಅವಾಯ್ಡ್ ಮಾಡಿದ್ರೆ ಮತ್ತೆ ಈ ಕಡೆ ಮೈಸೂರು ಬ್ಯಾಂಕ್ ಅಂತೀನಿ, ಇಲ್ಲ ಕೆ ಆರ್ ಸರ್ಕಲ್ಲು ಹಾಗೆಲ್ಲ ಹೋಗ್ಬೇಕು. ಟೌನ್ ಹಾಲು, ಕಾರ್ಪೊರೇಷನ್ನು, ಅದಾದಮೇಲೆ ಇಲ್ಲಿ ಫ್ಲೈಓವರ್ ಹತ್ಕೊಂಡು ಚಾಮರಾಜಪೇಟೆಗೆ ರೀಚ್ ಆಗಬೇಕು. ಬಾಲ ಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರ್ ಹತ್ಕೊಂಡು, ಇದು ಎರಡನೇ ಆಪ್ಷನ್. ಲೆಟ್ ಸಿ ಅವ್ರ ವೆಹಿಕಲ್ ಮೂವ್ ಆದಂಗೆ ಅವ್ರು ಎಲ್ಲೆಲ್ಲಿ ಮಳೆ ಬರ್ತಿದೆ, ಹೇಗೆ ಹೋಗ್ತಾರೆ ಅನ್ನೋದನ್ನು ನಾವು ಕೂಡ ನೋಡುವ. ಬೆಂಗಳೂರಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ, ನಿನ್ನೆ ಅಂತೂ ದೊಡ್ಡ ಮಟ್ಟದಲ್ಲಿ ಕಾಟ ಕೊಟ್ಟಿದೆ. ಅತಿ ಕಡಿಮೆ ಅಂದರೆ ಬಹುಶಃ ನನ್ನ ಪ್ರಕಾರ ಕೋರಮಂಗಲದ ಕಡೆ ಎಲ್ಲೋ ಒಂದು 40 millimeter ಮಳೆ ಬಿದ್ದಿರಬೇಕು, ಅತಿ ಹೆಚ್ಚು ಅದು 120 millimeter. ಬೆಂಗಳೂರು ದಕ್ಷಿಣದ ಕಡೆ ನಿರಂತರವಾಗಿ ನಿನ್ನೆ ಸಂಜೆಯಿಂದ ಇಲ್ಲಿ ತನಕ ನ್ಯೂಸ್ 18 ಕನ್ನಡ ನನ್ನ ಸಹೋದ್ಯೋಗಿಗಳು 7-8 ಜನ ಕ್ಯಾಮ್ರಾ ಬಿಟ್ಟು ಕದಲಿಲ್ಲ, ಆ ಏರಿಯಾ ಬಿಟ್ಟು ಕದಲಿಲ್ಲ, ಕಂಪ್ಲೀಟಾಗಿ ನಾನ್ ಸ್ಟಾಪ್ ಕವರ್ ಮಾಡ್ತಾ ಇದ್ದಾರೆ. ಸೌಮ್ಯ, ಕಳಸ, ಶರಣು, ಹಂಪಿ, ಗಂಗಾಧರ್, ವಾಗಟ, ಮುನಿರಾಜು, ಆನಂದ್, ಸಾಲುಂಡಿ, ಎಲ್ಲ ಕಡೆ ನನ್ನ ಕೊಲೀಗ್ಸ್ ಓಡಾಡ್ತಾನೆ ಇದ್ದಾರೆ. ಎಲ್ಲ ಮಾಹಿತಿ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಿದ್ವಿ. ಬೆಳಗ್ಗೆಯಿಂದಂತೂ ಈ ಚಳಿಯಲ್ಲಿ ಅವರು ಕೂಡ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅನಲೈಸ್ ಮಾಡಿದ್ಮೇಲೆ ಅಧಿಕಾರಿಗಳು ಚಳಿ ಬಿಡಿಸಿದ್ದಾಯಿತು, ಅವರು ಓಡ್ ಬಂದಿದ್ದಾಯಿತು. ಒಂದಷ್ಟು ಪರಿಹಾರ ಕಾರ್ಯ, ಒಂದಷ್ಟು ತಿಂಡಿ ಊಟ ವ್ಯವಸ್ಥೆ ನೀರ್ಗೀರು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಾಯಿತು, ಅದಾದಮೇಲೆ ಕಮಿಷನರ್ ಕ್ಲಾಸ್ ತೊಗೊಂಡ್ರು. ಆಮೇಲೆ ಅಫ್ಕೋರ್ಸ್ ಆರ್ ಅಶೋಕ್ ಅವರು ನಿನ್ನೆ ರಾತ್ರಿ ಅರ್ಲಿ ಮಾರ್ನಿಂಗ್ ಕೂಡ ಅಲ್ಲಿದ್ದರು, ಒಂದಷ್ಟು ಪರಿಹಾರ ಕಾರ್ಯಗಳನ್ನು ಏನೇನು ಬೇಕು ಇಮಿಡಿಯೇಟಾಗಿ ಅದನ್ನು ಮಾಡಿದ್ದಾರೆ. ಅದಾದಮೇಲೆ ಬೆಳಗ್ಗೆ ಕೆಲವೇ ಹೊತ್ತಿನ ಮುಂಚೆ ಅಲ್ಲಿ ಬಂದರು. ಪರಿಹಾರದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಕೇಳ್ಬಿಟ್ಟು ಫೈನಲ್ ಆಗಿ ಹೇಳ್ತೀನಿ ನಾನು ಅಂತ ಹೇಳಿದ್ದಾರೆ. ಹೋಪ್, ಕೀಪಿಂಗ್ ಫಿಂಗರ್ ಅಕ್ರಾಸ್, ಆ ಎಲ್ಲ ಜನರಿಗೆ ಒಂದಷ್ಟು ಬದುಕುವುದಕ್ಕೆ ಏನೇನೆಲ್ಲ, ಅವರೇನು ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಟಿ ವಿ ತಂದುಕೊಟ್ಬಿಡಿ ಸರ್, ಎಲ್ ಇ ಡಿ 50 inch ಅಂತ ಯಾರೂ ಕೇಳಿಲ್ಲ. ಊಟ ತಿಂಡಿ ಒಂದಷ್ಟು ವ್ಯವಸ್ಥೆಗಳಾಗಬೇಕು ಬದುಕೋಕ್ಕೆ ಅಂತಷ್ಟೇ ಕೇಳಿದ್ದಾರೆ, ಅದಷ್ಟು ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಇದೀಗ ಹೊರಡ್ತಾ ಇದ್ದಾರಂತೆ.